हाय फ्रेंड्स नमस्कार वेलकम बैक टू मई चानल नानिवत ब्रेकफास्ट रेसीपी तोर्सकती सो यह ब्रेकफास्ट रेसीपी मध्यान लंच तकबूद इला नाइट डिन्नर तकबूद इतने वो वेट लॉस रेसीपी अंत हेलबाद नोड़ी वो रेसीपी वेट लॉस तकप अंतर मिनिमम तिंगळिगे ऐनिल्लंद्रु 3-4 केजी वेट लॉसन नाबू टेस्ट सूपर आगे मत माडोकु ईजी केवल 10 निमिषदल्ले नाबू बर यी नोड़ इवग नोड़ी स्वल्प पालकन नानु ई कटी तक स्वल्प दप्पने कटमकी पूर्ति सण्णगे कटमी स्वल्प मीडियम आगे कटमकी नोड़ी सो अदक्के नानिल्लि सण्णे उळ्ळगड्डिन कटमकी मत्ते क्यारेट्न तुरिदु हाकोंडिनि नोड़ी हागने ओंदु स्पूनष्टु हसी मेणसिनकाय पेस्टन हाकोंडिनि नीवु जास्ति बेकंद्रे जास्ति हाकोबहुदु इल्लंद्रे स्वल्प बेकंद्रे स्वल्प बेकोबहुदु मत्ते अदक्के शुंठि बेळ्ळुळ्ळि पेस्टु मत्ते ओंदु स्वल्प जीरिगेन हाकोंडिनि निम्म खार इष्ट इल्ल अंतंद्रे अंदर हसी मेणसिनकाय इष्ट इल्ल अंद्रे खार पुडिनु हाकोबहुदु आप्शनल इदन्न यावुदु बेकाद्रे हाकोबहुदु नोड्रि मत्ते ओंदु स्वल्प अरिशिण पुडि हाकोंडि इल्लि नानु रुचिगे तक्कष्टु उप्पन्न हाकोंडिनि सो इष्ट आद्मेले नानु इल्लि 1 कप् नष्टु कडले हिट्टन्न हाकोकोतीनि नोड्रि ಇದಕ್ಕೆ ನಮಗೆ ಯಾವುದೇ ಒಂದು ಹಿಟ್ಟು ಬೇರೆ ಹಿಟ್ಟು ಯಾವುದು ಬೇಕಾಗಂಗಿಲ್ಲ ಬೇರೆ ಕಡಲೆ ಹಿಟ್ಟಿನಿಂದ ಈ ಒಂದು ರೆಸಿಪಿನ ಮಾಡಬಹುದು ಈಗ ಕಡಲೆ ಹಿಟ್ಟು ಹಾಕೊಂಡು ಈಗ ಎಲ್ಲ ಏನು ಮಸಾಲೆ ಹಾಕೊಂಡಿದ್ದೆ ನೋಡಿ ಅದನ್ನ ಈಗ ಮಿಕ್ಸ್ ಮಾಡ್ಕೊಕತ್ತೀನಿ ನಾವು ದೋಸೆ ಉತ್ತಪ್ಪ ಹಾಕ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಗೆ ಈ ಒಂದು ಬ್ಯಾಟರ್ ರೆಡಿ ಆಗಬೇಕು ಇವಾಗ ನೋಡಿ ಈ ತರ ನಾನು ಹಾಕೊಂಡಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಕತ್ತೀನಿ ಈಗ ನೋಡಿ ಈ ತರ ರೆಡಿ ಆಗಬೇಕು ಜಾಸ್ತಿ ಇಂಗ್ರೆಡಿಯಂಟ್ ಯೂಸ್ ಮಾಡಂಗಿಲ್ಲ ಏನಿಲ್ಲ ಜಾಸ್ತಿ ಮಸಾಲೆನು ಯೂಸ್ ಮಾಡಂಗಿಲ್ಲ ಹೆಲ್ದಿ ಆಗಿರುವಂತ ಈ ಬ್ರೇಕ್ಫಾಸ್ಟ್ನ ನಾವು ಮಾಡ್ಕೊಂಡ್ವಿ ಅಂದ್ರ ಆರಾಮಸೆ ನಾವು ತಿಂಗಳಿಗೆ ಒಂದು 3-4 ಕೆಜಿ ವೆಯಿಟ್ ಲಾಸ್ನ ನಾವು ಮಾಡ್ಕೊಬಹುದು ಸೋ ವೆಯಿಟ್ ಲಾಸ್ ಯಾರಾದರೂ ಮಾಡ್ಕೊತಿದ್ರಿ ಅಂದ್ರ ನಿಮ್ಮ ಡಯಟ್ ಒಳಗೆ ಇದನ್ನ ನೀವು ಆಡ್ ಮಾಡ್ಕೊರಿ ಮಸ್ತ್ ಆಗಿರುವಂತ ಹೆಲ್ದಿ ಆಗಿರುವಂತ ಟೇಸ್ಟಿ ಆಗಿರುವಂತ ರೆಸಿಪಿನ ನೀವು ಕೂಡ ಮಾಡ್ಕೊಬಹುದು ಈಗ ನೋಡಿ ನಾನು ಕಡಲೆ ಹಿಟ್ಟು ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದು 10 ನಿಮಿಷ ಇದನ್ನ ಬಿಟ್ಟಿದ್ದೆ ಇವಾಗ ನೋಡಿ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದರ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿನಿ ಅಷ್ಟೇನೇ ಈಗ ನಾನು ಈ ಒಂದು ಬ್ಯಾಟರ್ನ ಹಾಕೋಕತ್ತೀನಿ ನಾವು ಉತ್ತಪ್ಪ ಯಾವ ತರ ಮಾಡ್ತೀವಲ್ಲ ಸೋ ಅದೇ ತರ ನಾನು ಇದನ್ನ ಹಾಕೋಬೇಕು ಇದನ್ನ ಪೂರ್ತಿ ತೆಳ್ಳಗೆ ಮಾಡ್ಕೊಕ ಆಗಂಗಿಲ್ಲ ಸೋ ದಪ್ಪನಾಗಿ ಹಾಕೋಬೇಕಾಗ್ತದೆ ನೋಡಿ ಯಾಕಂದ್ರೆ ಇದರೊಳಗೆ ಎಲ್ಲಾ ತರ ತರಕಾರಿ ಹಾಕಿರೋದ್ರಿಂದ ತೆಳ್ಳಗೆ ಮಾಡ್ಕೊಕ ಬರಂಗಿಲ್ಲ ಈಗ ಇದನ್ನ ಹಾಕೊಂಡು ಈ ತರ ನಾನು ಸ್ಪ್ರೆಡ್ ಮಾಡ್ಕೊಂಡೆ ನೋಡಿ ನಾವು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಬಹುದು ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೊಬಹುದು ಈಗ ನಾನು ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಒಂದು ಸ್ವಲ್ಪ ಬೇಯಿಸಕತ್ತೀನಿ ಈಗ ನೋಡಿ ಈಗ ಒಂದು ಸೈಡ್ ಬೇಯಿಸಿದ್ದಾದ್ಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆನ ಹಾಕಕತ್ತೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ತುಪ್ಪ ಬೇಕಾದ್ರೆ ಹಾಕೋಬಹುದು ತುಪ್ಪವಲ್ಲಪ್ಪ ಅಂದ್ರೆ ಎಣ್ಣೆನೂ ಕೂಡ ಹಾಕೋಬಹುದು ಇದು ನಿಮ್ಮ ಆಪ್ಷನ್ ಅಲ್ಲ ಇವಾಗ ನೋಡಿ ಒಂದು ಸೈಡ್ ಇಂದ ಬೇಯಿದು ಆಯ್ತು ಬೇಯಿಸಿದ್ದಾದ್ಮೇಲೆ ಈಗ ಟರ್ನ್ ಮಾಡಿ ಹಾಕೋಕತ್ತೀನಿ ವಾವ್ ನೋಡಿ ಎಷ್ಟು ಮಸ್ತ್ ಕಲರ್ ಆಗಿದೆ ಕಲರ್ಫುಲ್ ಆಗಿರುವಂತ ಈ ಒಂದು ರೆಸಿಪಿ ಇದನ್ನ ನೀವು ಪಾಲಕ್ ಮತ್ತೆ ಕಡಲೆ ಹಿಟ್ಟಿನಿಂದ ದೋಸೆ ಅಂತಾನೆ ಹೇಳಬಹುದು ಇಲ್ಲಂದ್ರೆ ಉತ್ತಪ್ಪ ಅಂತಾನೆ ಹೇಳಬಹುದು ಸೂಪರ್ ಆಗಿರ್ತದೆ ಟೇಸ್ಟ್ ಮಾತ್ರ ಈಗ ನೋಡಿ ಎರಡು ಕಡೆ ನಾನು ಸರಿಯಾಗಿ ಬೇಯಿಸ್ಕೊಕತ್ತೀನಿ ಎರಡು ಕಡೆ ಕಲರ್ ಚೇಂಜ್ ಆಗುವವರೆಗೂ ನಾನು ಈ ತರ ನಾವು ಇದನ್ನ ಬೇಯಿಸ್ಕೊಬೇಕು ನೋಡಿ ಎಷ್ಟು ಮಸ್ತ್ ಆಗೈತಿ ಟೇಸ್ಟ್ ಅಂತ ಅಷ್ಟು ಸೂಪರ್ ಆಗಿರ್ತೈತಿ ನಿಮ್ಮ ಒಂದು ಡಯಟ್ ಒಳಗೆ ನಾವು ಆ ಫುಡ್ ಬಿಡಬೇಕು ಈ ಫುಡ್ ಬಿಡಬೇಕು ಅಂತ ಅನ್ಕೊಂಡು ಟೇಸ್ಟ್ ಇಲ್ಲದೆ ಒಂದು ರೆಸಿಪಿನ ಮಾಡ್ಕೊಂಡು ತಿಂದ್ರೆ ಅದು ನಮಗೆ ತಿನ್ನಕ್ಕೂ ಆಗಂಗಿಲ್ಲ ಏನಿಲ್ಲ ಈ ಒಂದು ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮಸ್ತ್ ಆಗಿರುವಂತ ರೆಸಿಪಿ ನೀವು ಮಾಡ್ಕೊಬಹುದು ಟೇಸ್ಟ್ ಮಾತ್ರ ಅಷ್ಟು ಮಸ್ತ್ ಆಗಿರ್ತೈತಿ ಸೋ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ನೋಡಿ ಸೇಮ್ ಅದೇ ತರ ಮತ್ತೆ ನಾನು ಇನ್ನೊಂದು ಉತ್ತಪ್ಪನ ಹಾಕಕತ್ತೀನಿ ಇದು ಕಡಲೆ ಹಿಟ್ಟಿನ ಉತ್ತಪ್ಪ ಅಂತ ಹೇಳಬಹುದು ಇಲ್ಲ ಪಾಲಕ್ ಉತ್ತಪ್ಪ ಅಂತಾನೂ ಹೇಳಬಹುದು ನೋಡಿ ಸೋ ಅದೇ ತರ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಉತ್ತಪ್ಪನ ಹಾಕಕತ್ತೀನಿ ನಾನು ಫಸ್ಟ್ ಗೆ ಯಾವ ತರ ಹಾಕಿದ್ನಲ್ಲ ಅದೇ ತರ ಹಿಟ್ಟನ ಹಾಕಿ ಮತ್ತೆ ಸ್ಪ್ರೆಡ್ ಮಾಡಕತ್ತೀನಿ ನೋಡಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನ್ನ ದಕ್ಷ ಅದಳ ಸೋ ಹಾಗಾಗಿ ಅಕ್ಕಿ ಮಧ್ಯೆ ಮಧ್ಯೆ ಮಾತಾಡಕತ್ತಳ ನೀವು ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ಸೋ ಸಾರಿ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೋರಿ ಸೋ ಫಸ್ಟ್ ಇನ್ನ ಯಾವ ತರ ಮಾಡಿದ್ನಲ್ಲ ಅದೇ ತರ ಇವಾಗ ನಾನು ಮತ್ತೆ ಮೇಲ್ಗಡೆ ಒಂದು ಪ್ಲೇಟ್ ನ ಮುಚ್ಚಿ ಅದನ್ನ ಬೇಯಿಸಕತ್ತೀನಿ ಒಂದು 2 ನಿಮಿಷ ಅದನ್ನ ಸಣ್ಣ ಉರಿಯೊಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಜಾಸ್ತಿ ಉರಿ ಇಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಸೊಪ್ಪು ಹಾಕಿರ್ತೀವಲ್ಲ ಒಂದರ ಟೇಸ್ಟ್ ಕೆಟ್ಟು ಬಿಡ್ತದೆ ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೋಬೇಕು ಒಂದು 2 ನಿಮಿಷ ಇದನ್ನ ನಾನು ಇದೇ ತರ ಮುಚ್ಚಳ ಮುಚ್ಚಿ ಬೇಯಿಸಕತ್ತೀನಿ ಈ ತರ ಬೇಯಿಸಿದಾದ್ಮೇಲೆ ನಾವು ಈಗ ಮುಚ್ಚಳವಂತ ತೆಗೆದು ನೋಡ್ರಿ ದೋಸೆ ಮತ್ತೆ ಎಷ್ಟು ಮಸ್ತಾಗಿ ಕಲರ್ಫುಲ್ ಆಗಿ ಕಾಣಿಸಕತ್ತದ ಅಂತ ಹೇಳಿ ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗೈತಿ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ಆಗಿರ್ತೈತಿ ನೀವು ಒಮ್ಮೆ ಟ್ರೈ ಮಾಡೋದನ್ನ ಮರಿಬೇಡ್ರಿ ಆರಾಮಾಗಿ ಈ ಒಂದು ರೆಸಿಪಿನ ಒಂದು 10 ನಿಮಿಷದಾಗೆ ನಾವು ಮಾಡ್ಕೊಬಹುದು ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಕಾಣಕತ್ತದ ಅಂತ ಹೇಳಿ
ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಟ್ರೈ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಿಮ್ಗೆ ಇನ್ನೂ ಕ್ರಿಸ್ಪಿ ಬೇಕಪ್ಪ ಅಂತಂದ್ರೆ ಜಾಸ್ತಿ ಹೊತ್ತು ಸಣ್ಣೂರಿ ಒಳಗೆ ಇಟ್ಕೊಂಡು ನೀವು ಕ್ರಿಸ್ಪಿಯಾಗಿ ಬೇಯಿಸಿದ್ರಪ್ಪ ಅಂತಂದ್ರೆ ಸಣ್ಣೂರಿ ಒಳಗೆ ಇಟ್ಕೊಂಡು ಬೇಯಿಸಿದ್ರೆ ಕ್ರಿಸ್ಪಿಯಾಗಿರುವಂಥ ಈ ಒಂದು ಉತ್ತಪ್ಪ ರೆಡಿ ಆಗ್ತದೆ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತೈತಿ, ಎಷ್ಟು ಕಲರ್ಫುಲ್ ಆಗಿ ಕಾಣಕತ್ತದು ಅಂತೇಳಿ. ಸೊ ಅದೇ ಥರ ಎಲ್ಲ ಒಂದು ದೋಸೆನ ನಾನಿವಾಗ ಮಾಡಕತ್ತೀನಿ. ನಿಮಗೆ ದೋಸೆಗೆ ಈ ಒಂದು ಉತ್ತಪ್ಪ ಮಾಡಬೇಕಾದ್ರೆ ಎಣ್ಣೆ ಬೇಡಪ್ಪ ಅಂದ್ರೆ ತುಪ್ಪನ ಯೂಸ್ ಮಾಡ್ಕೋಬಹುದು. ಸೊ ನಿಮಗೆ ಯಾವುದು ಇಷ್ಟ ಆಗ್ತೈತಿ ಅದನ್ನ ನೀವು ಹಾಕೊಂಡು ಮಾಡ್ಕೋರಿ. ಸೊ ಅದೇ ಥರ ಎಲ್ಲ ಒಂದು ಉತ್ತಪ್ಪನ ನಾನು ಮಾಡಕತ್ತೀನಿ. ನೋಡ್ತಿರಬಹುದು ಒಂದು ಸ್ವಲ್ಪನು ಹಂಚಿಗೆ ಅಂಟಕೊಳ್ಳೋದಿಲ್ಲ, ಏನಿಲ್ಲ, ಅಷ್ಟು ಮಸ್ತಾಗಿ ಬರಕತ್ತವ. ಈ ಒಂದು ರೆಸಿಪಿ ನಿಮಗೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಈ ಒಂದು ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ ಎರಡು ಕಡೆ ಈ ಥರ ಬೇಯಿಸಕತ್ತೀನಿ. ಕಲರ್ಫುಲ್ ಆಗಿರುವಂಥ ಪಾಲಕ್ ಮತ್ತು ಕಡಲೆ ಹಿಟ್ಟಿನ ಉತ್ತಪ್ಪ ರೆಡಿಯಾದು. ಇದನ್ನು ನಾನು ಇಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ತುಪ್ಪ ಇಲ್ಲಾಂದರೆ ಶೇಂಗಾ ಚಟ್ನಿ ಇಲ್ಲಾಂತಂದರೆ ಹಸಿಮೆಣಸಿಕಾಯಿ ಚಟ್ನಿ ಏನಾದರೂ ಕೂಡ ತೊಗೋಬೋದು. ಅದ್ರ ಜೊತೆ ನೀವು ತಿಂದ್ರಪ್ಪ ಅಂದ್ರೆ ಮಸ್ತಾಗಿರುವಂಥ ಉತ್ತಪ್ಪ ನೀವು ಮಾಡಿ ತಿನ್ಬೋದು. ಸೊ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ.